ಅಷ್ಟೊಂದು ಮಾತಾಡ್ತೀರಾ? ಅದೆಲ್ಲ ಬರೀ ವ್ಯರ್ಥ. ಈಗಿನ ಕಾಲ ರೈತರೆಲ್ಲ ಕೂಡಲೇ ಓಡಿ ಹೋಗುವ ಕಾಲ. ನಾನು ಮೊದಲು ರೈತನೇ ಆಗಿದ್ದೆ. ಆದರೆ ಈಗ ನನ್ನ ಇದ್ದ ಎಲ್ಲ ಜಮೀನನ್ನು ಮಾರಿ ಪಟ್ಟಣಕ್ಕೆ ಬಂದು ಒಂದು ದೊಡ್ಡ ಕಂಪನಿಲಿ ವಾಚ್ಮನ್ ಆಗಿದ್ದೀನಿ. ಯಾಕೆ ಅರ್ಥ ಆಗ್ಲಿಲ್ವಾ? ಬನ್ನಿ, ನಾನು ಏನು ತೋರಿಸಿದ್ದೆ, ನಾವು ಹೋಗೋ ಕಾಲೇಜಿಗೆ ಹೋಗೋಣ, ಬನ್ನಿ. ನಾನಂತೂ ನನ್ನ ತಂದೆ ಕೆಲಸ ಮಾಡಲೇ ಇಲ್ಲ. ಕಳ್ಳರಿಗಾದ್ರೂ ಈ ಸಮಾಜದಲ್ಲಿ ಮರ್ಯಾದೆ ಇದೆ, ಆದ್ರೆ ನಾನು ನನ್ನ ತಂದೆ ಮಾಡೋ ಕೆಲಸಕ್ಕೆ ಈ ಸಮಾಜದಲ್ಲಿ ಮರ್ಯಾದೆನೇ ಇಲ್ಲ. ನಿನ್ನ ತಂದೆ ಏನ್ ಕೆಲಸ ಮಾಡ್ತಾರೆ? ಬಿಸಿ ಉಸಿ ಮಾಡುವ ಎಲ್ಲ ಮಾಯಾ ಮಾಡುವ ಎಲ್ಲ
ಅದಲ್ಲದೆ ಬೆಳೆಗಳಿಗೆ ಪೋಷಕಾಂಶಗಳನ್ನು ನೀಡಲು ಸುಣ್ಣ, ಲಘು ಪೋಷಕಾಂಶಗಳಾದ ಸತುವಿನ ಸಲ್ಫೇಟ್, ಬೋರಾಕ್ಸ್ ಇತ್ಯಾದಿಗಳನ್ನೆಲ್ಲ ರೈತ ಸಂಪರ್ಕ ಕೇಂದ್ರದಿಂದ ಸಹಾಯಧನದಲ್ಲಿ ಪಡೆಯಬಹುದು. ಕೀಟನಾಶಕಗಳ ಖರೀದಿಯನ್ನು ರೈತ ಸಂಪರ್ಕ ಕೇಂದ್ರದ ಸಹಾಯಧನದಿಂದ ಪಡೆಯಬಹುದು. ಅದನ್ನೆಲ್ಲ ಪಡೆಯಬಹುದು. ಆದ್ರೆ ನೀರಿಗೆ ಏನ್ ಮಾಡುದು? ಮಂಗಳೂರಲ್ಲಿ ನೀರೇ ಇಲ್ಲ. ಅದಕ್ಕೆ ಹೆದರ್ತೇನ. ನೀರಿನ ಕೊರತೆ ಹಾಗೂ ಸಂರಕ್ಷಣೆಗಾಗಿ ಕೃಷಿ ಭಾಗ್ಯ ಯೋಜನೆಯಡಿ ಕೃಷಿ ಹೊಂಡ ನಿರ್ಮಾಣ, ಟಾರ್ಪಾಲು ಇವುಗಳನ್ನೆಲ್ಲ ಸಹಾಯಧನದಲ್ಲಿ ಪಡೆಯಬಹುದು. ಸಹಾಯಧನದಲ್ಲಿ ಸಸ್ಯ ಸಂರಕ್ಷಣಾ ಉಪಕರಣಗಳು, ಟ್ರ್ಯಾಕ್ಟರ್, ಟಿಲ್ಲರ್ ಮುಂತಾದವುಗಳನ್ನು ಸರ್ಕಾರದಿಂದ ಪಡೆಯಬಹುದು. ನಿಖಿಲ್ ಬನ್ಮರನ್ನ ಅವು ಪಡೆಯಬಹುದು, ಇಂದು ಪಡೆಯಬಹುದು. ನಿಖಿಲು ತುಂಬುದಾದ್ರು ದಾದಾನ ತುಂಬೋಪ ಅಣ್ಣ ನನ್ನ ಬರ್ಬನದ್ರು ಅದ್ರ ದಾದ ಮಾಡ್ಕೊಡು. ನಿಖಿಲು ಬರ್ಪರ್ ಬನ್ಪರ್ ಪೋಪರ್ ಬೇಸಾಯ ಹಾಗೂ ತಾಂತ್ರಿಕತೆಯ ಬಗ್ಗೆ ಜಿಲ್ಲಾ ಕೃಷಿ ಕೇಂದ್ರ ತರಬೇತಿ ನೀಡುತ್ತದೆ. ಅಂದ ತರಬೇತಿ ಗೊರ್ಬೇರ ಅಣ್ಣ ಹೋಗಲು ನೋಡಿದೇನಪ್ಪ. ಸರ್ಕಾರ ನಮಗೆ ಎಷ್ಟು ಸೌಲಭ್ಯಗಳನ್ನು ಒದಗಿಸುತ್ತೆ ಅಂತ. ಸೌಲಭ್ಯ ಒದಗಿಸುತ್ತೆ ಅಣ್ಣ. ಬೇಲೆ ಉಂಡು ಬರ್ಪರ ಹೋಗ, ಬೇಲೆ ಉಂಡು ಬರ್ಪರೆ ಅಂತ ಕೇಳಿದ್ರೆ ಹೋಗ ಮಾರಯ್ಯ, ನಮ್ಗೆ ಬೇರೆ ಕೆಲಸ ಉಂಟಂತ ಹೇಳ್ತಾರೆ. ಈ ಕೃಷಿಗೆ ಆಳು ಪಾಳುಗಳನ್ನು ಇಲ್ಲಿಂದ ತರುದು ಯಾಕೆ ಹೆದರ್ತಿ ಅಣ್ಣ? ಸರ್ಕಾರ ಕೃಷಿಯನ್ನು ಯಾಂತ್ರೀಕರಣಗೊಳಿಸಿದೆ. ಆಳುಗಳ ಕೊರತೆಗಳು ನಾಟಿ ಯಂತ್ರವನ್ನು ಸರ್ಕಾರದಿಂದ ಬಾಡಿಗೆ ಪಡೆಯಬಹುದು. ಇದರಿಂದ ಸುಮಾರು 30 ಜನ ಮಾಡುವ ಕೆಲಸ ಬರೀ 4 ಜನ ಮಾಡಿ ಮುಗಿಸಬಹುದು. ಕಟಾವಿಗೆ ಬಾಡಿಗೆಗೆ ಕಟಾವು ಯಂತ್ರವನ್ನು ಪಡೆಯಬಹುದು. ಗದ್ದೆ ಉಳುಮೆ ಮಾಡಲು ಟಿಲ್ಲರ್ಗಳನ್ನು ಬಾಡಿಗೆಗೆ ಪಡೆಯಬಹುದು. ಈ ಎಲ್ಲ ಯಾಂತ್ರಿಕತೆಯನ್ನು ಬಳಸಿ ಲಾಭ ಪಡೆಯಬಹುದು. ಅದು ಅಲ್ನೋಡಿ, ಕೃಷಿಗೋಸ್ಕರ ಯಂತ್ರೋಪಕರಣಗಳು ಬರ್ತಾ ಇವೆ. ಅದಲ್ಲದೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಶೇಕಡ 90% ಸಹಾಯಧನವನ್ನು ಸರ್ಕಾರ ನೀಡುತ್ತದೆ. ಮಂಗಳೂರಿನಲ್ಲಿ ನೀರಿನ ಕೊರತೆ ಬಹಳಷ್ಟು ಇದೆ ಅಲ್ವಾ? ಅದಕ್ಕಾಗಿಯೇ ನೀರಿನ ಬಳಕೆಯಲ್ಲಿ ಮಿತವ್ಯಯ ಸಾಧಿಸಿ ಅಧಿಕ ಇಳುವರಿ ಪಡೆಯಲು ಹಾಗೂ ತೋಟಗಾರಿಕಾ ಬೆಳೆಗಳಲ್ಲಿ ಹನಿ ನೀರಾವರಿ ಹಾಗೂ ತುಂತುರು ನೀರಾವರಿ ಅಳವಡಿಸಲು ಶೇಕಡ 90% ಸಹಾಯಧನ ಪಡೆಯಬಹುದು. ಈ ಎಲ್ಲ ಅನುದಾನಗಳನ್ನು ಪಡೆಯಲು ರೈತರಿಗೆ ಬೇಕಾಗಿರುವುದು ಕೆಲವೇ ಕೆಲವು ದಾಖಲೆಗಳು. ಮೊದಲನೇದಾಗಿ ಒಂದು ಅರ್ಜಿ, ಮತ್ತೊಂದು ಪಾಣಿ ಪತ್ರ, ಬ್ಯಾಂಕ್ ಅಕೌಂಟ್ ನಂಬರ್ ಮತ್ತು ಅದೇ ಬ್ಯಾಂಕಿನ IFSC ಕೋಡ್, ಒಂದು ಫೋನ್ ನಂಬರ್, ನಮಗೆಲ್ಲರಿಗೂ ಆಧಾರವಾಗಿರುವ ಆಧಾರ್ ನಂಬರ್, ಜಾತಿ ಪ್ರಮಾಣ ಪತ್ರ, ಮತ್ತೊಮ್ಮೆ ಹೇಳ್ತೀವಿ ಕೇಳಿ, ಒಂದು ಅರ್ಜಿ ಮತ್ತೊಂದು ಪಾಣಿ ಪತ್ರ, ಬ್ಯಾಂಕ್ ಅಕೌಂಟ್ ನಂಬರ್ ಮತ್ತು IFSC ಕೋಡ್, ಒಂದು ಫೋನ್ ನಂಬರ್, ನಮ್ಮೆಲ್ಲರ ಆಧಾರ ಆಧಾರ್, ಜಾತಿ ಪ್ರಮಾಣ ಪತ್ರ ಇಷ್ಟೇ ಬೇಕಾಗಿರುವುದು. ಬಹಳ ಖುಷಿ ಆಗ್ತಿದೆ. ನನ್ನ ನಿರಂತರ ಪರಿಶ್ರಮದಿಂದ ಮತ್ತು ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಬಳಸಿ ನಾನೊಂದು ಉನ್ನತ ಸ್ಥಾನಕ್ಕೇರಿದ್ದೇನೆ. ಅದು ಅಲ್ನೋಡಿ, ನಮ್ಮ ಹಳೆ ಕಾಲೇಜಿನ ಸ್ನೇಹಿತರು ಬರ್ತಿದ್ದಾರೆ. ಯಾಕೋ ನೀವೆಲ್ಲ ಇಷ್ಟು ಸಪ್ಪಾಗಿದ್ದೀರಾ? ಎಂತ ಫಾರಿನ್ ಮಾರೆ, ಅಲ್ಲಿ ಆಫೀಸಲ್ಲಿ ಬೆಳಿಗ್ಗಿಂದ ಸಾಯಂಕಾಲ ತನಕ ಹಾಗಿರುತ್ತಾರೆ. ನಾನು ಮನುಷ್ಯನೋ ಮಿಷಿನೋ ಅಂತ ನನಗೆ ಗೊತ್ತ. ನಿಂದೇನು ಬಂದಿದ್ದು? ದಾದ ಮಾಡ್ಕೊಂಡು ಮಾರೆ, ಅದರಲ್ಲಿ ಮುಖಲೇ ಬರ್ತಿದ್ದೆ, ಮುಖಲ್ನೇ ತಪ್ಪಲೇ ಬರ್ತಿದ್ದೆ.
ನಿಂದು ಬಿಸ್ನೆಸ್ ಏನಾಯ್ತಾ? ಎಂತ ಬಿಸ್ನೆಸ್ ಮಾರೆ, ಬಿಸ್ನೆಸ್ ಎಲ್ಲ ಮುಳುಗಿದೆ. ಅದು ಸರಿ, ನೀನೇನು ಬಹಳ ಖುಷಿಯಲ್ಲಿದ್ದಿ? ನೀವು ಅವತ್ತು ನಾನು ರೈತನ ಮಗ ಅಂತ ಹೇಳಿ ನನಗೆ ಹೀಯಾರಿಸಿದ್ರು. ಆದ್ರೆ ನಾನು ಸರಿಯಾದ ಪ್ರಮಾಣದಲ್ಲಿ ಕೃಷಿ ಮಾಡಿ ಸಮಾಜದಲ್ಲಿ ಉನ್ನತ ಸ್ಥಾನದಿಂದ ನಡೆಯುತ್ತಿದ್ದೇನೆ, ಸಮಾಜದಲ್ಲಿ ಸ್ವಾಭಿಮಾನದ ಬದುಕನ್ನು ಬದುಕುತ್ತಿದ್ದೇನೆ. ಅದೇ ಅಲ್ಲದೆ ರೈತರು ಈ ದೇಶದ ಬೆನ್ನೆಲುಬು ಎಂಬುದನ್ನು ಸಾಬೀತುಪಡಿಸಿದ್ದೇನೆ. ಇದಕ್ಕೆಲ್ಲ ಕಾರಣ ಸರ್ಕಾರದಿಂದ ಸಿಗುವ ಸವಲತ್ತುಗಳು. ಹೇಳಿದ ಮನಸ್ಸು ಮಾಡಿದ್ರೆ ಸರ್ಕಾರದ ಸವಲತ್ತುಗಳನ್ನು ಬಳಸಿ ಅಸಾಧ್ಯವಾದದನ್ನು ಸಾಧ್ಯವಾಗಿಸುವ ಶಕ್ತಿ ನಮ್ಮ ರೈತರಿಗೆ. ಇತಿಹಾಸ ಸಾಕ್ಷಿಯಾಗಿದೆ, ಭೂತ ಫಲವತ್ತಾಗಿತ್ತು, ಭೂತ ಫಲವತ್ತಾಗಿತ್ತು. ವರ್ತಮಾನದಲ್ಲಿ ಫಲವತ್ತತೆಯ ಲಕ್ಷಣಗಳಿವೆ, ವರ್ತಮಾನದಲ್ಲಿ ಫಲವತ್ತತೆಯ ಲಕ್ಷಣಗಳಿವೆ. ಭವಿಷ್ಯ ನಮ್ಮ ನಿಮ್ಮೆಲ್ಲರ ಕೈಯಲ್ಲಿದೆ, ಭವಿಷ್ಯ ನಮ್ಮ ನಿಮ್ಮೆಲ್ಲರ ಕೈಯಲ್ಲಿದೆ. ಸಕಲ ಸಮಾಜಕ್ಕೆ